ಹಸನದ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣದ ತನಿಖೆಗೆ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ವೇಗ ಕೊಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಆರೋಪಿ ಪ್ರಜ್ವಲ್ ಎಲ್ಲೇ ಇದ್ದರೂ 24 ಗಂಟೆ ಅಥವಾ 48 ಗಂಟೆಗಳಲ್ಲಿ ತನಿಖಾಧಿಕಾರಿಗಳ ಮುಂದೆ ಶರಣಾಗಬೇಕು. ಪ್ರಜ್ವಲ್ ಎಲ್ಲೇ ಇದ್ದರೂ ಅಪಸ್ಬಾ ಕೈ ಮುಗಿದು ಕೇಳ್ಕೊಳ್ತೀನಿ, ದೇವೇಗೌಡರ ಮೇಲೆ ನಿನಗೇನಾದರೂ ಗೌರವ ಇದ್ದರೆ ಬಂದು ತನಿಖೆಯನ್ನು ಫೇಸ್ ಮಾಡು, ಎದುರಿಸು ಅಂಥೇಳಿ ಆರೋಪಿಯ ಚಿಕ್ಕಪ್ಪ ಮಾಜಿ CM HD ಕುಮಾರಸ್ವಾಮಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಷ್ಟು ದಿನನಪ್ಪ ಈ ಕಳ್ಳ ಪೊಲೀಸ್ ಆಟ? ನಮ್ಮ ತಂದೆ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ, ನಮ್ಮ ತಂದೆ ಅಂದರೆ ದೇವೇಗೌಡರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ, ನೀನೆಲ್ಲೇ ಇರು, ಮೊದಲು ವಾಪಸ್ ಬಾ. ದೇವೇಗೌಡರಿಗೆ ಈ ಪಕ್ಷದ ಕಾರ್ಯಕರ್ತರಿಗೆ ಗೌರವ ಕೊಡೋದನ್ನು ಕಲಿ. ಏನಾಗುತ್ತೋ ಆಗಲಿ, ಹೆದರಿಕೆ ಯಾಕಪ್ಪ ನಿನಗೆ? ತಪ್ಪು ಮಾಡಿದರೆ ಈ ನೆಲದ ಕಾನೂನು ಪ್ರಕಾರ ನಿನಗೆ ಶಿಕ್ಷೆ ಆಗುತ್ತೆ. ವಿಚಾರಣೆ ಎದುರಿಸು, ಓಡಿ ಹೋಗಬೇಡ, ಎಲ್ಲೂ ಅವಚಿಟ್ಕೊಳ್ಬೇಡ ನೀನು ಅಂತ ತಮ್ಮ ಸಹೋದರನ ಮಗ ಪ್ರಜ್ವಲ್ಗೆ ಮಾಜಿ CM ಮನವಿ ಮಾಡಿಕೊಂಡಿದ್ದಾರೆ. ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ, ಪಾಪ ದುಡ್ಡಿರೋರು ಏನಾದರೂ ಮಾಡ್ಕೋತಾರೆ. ಅದು ನನ್ನ ಅನುಭವ ಇದೆ, ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರತಕ್ಕಂಥವರು, ಅವರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ, ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟರು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ? ನಾನು ನಮ್ಮ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡಿಲಾರದೆ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೆ. ನಮ್ಮ ತಂದೆಯವ್ರ ಪರವಾಗಿ ಅವ್ರು ಏನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತೇಳಿ ದಾರೆ ಎರೆದಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರು ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನಿದ್ದೇವೆ, ಹುಡುಗರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನನ್ನ ಮನವಿ ಮಾಡ್ತೀನಿ.